ವಿರಾಮದ ನಂತರ ಸಾಧಕರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ ಗೋಪಿನಾಥ್ ಬಗ್ಗೆ ಅವರ ಸ್ಟಾಫ್ ಸ್ವಲ್ಪ ಮಾತಾಡಿದ್ದಾರೆ, ಅದೇನು ಅಂತ ನೋಡೋಣ. ನನ್ನ ಹೆಸರು ಜೋಶುವಾ ಜಾಯ್ ಅಂತ. ನಾನು ಪಾಸ್ಟ್ 3 ಇಯರ್ಸಿಂದ ಉನ್ನತಿ ಗ್ರೂಪಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಆ್ಯಸ್ ಅ ಸೇಲ್ಸ್ ಮ್ಯಾನೇಜರ್. ಸೊ ರಿಗಾರ್ಡಿಂಗ್ ಮಿಸ್ಟರ್ ಗೋಪಿನಾಥ್ ಎಲ್, ಅವರು ತುಂಬ ಯಂಗ್ ಆ್ಯಂಡ್ ಡೈನಾಮಿಕ್ ಓನರ್ ಆಗಿದ್ದಾರೆ. ಸೊ ಹಿ ಹ್ಯಾಸ್ ಬೀನ್ ಸಪೋರ್ಟಿಂಗ್ ಅಸ್ ಇನ್ ಆಲ್ ಆಸ್ಪೆಕ್ಟ್ಸ್ ರಿಗಾರ್ಡಿಂಗ್ ದಿ ಪ್ರಾಜೆಕ್ಟ್ ಕಂಪ್ಲೀಷನ್. ಸೊ ನಾವು ಇವಾಗ ಮಾಡ್ತಾ ಇರೋದು ಸನ್ಶೈನ್ ಗಾರ್ಡೆನಿಯಾ ಅಂತ ರೀಸೆಂಟಾಗಿ ಲಾಂಚ್ ಆಗಿದೆ. ಸೊ ಅದು ನಿಮಗೆ IVC ರೋಡಲ್ಲಿದೆ. ಅಲ್ಲಿ ಇನ್ವೆಸ್ಟ್ ಮಾಡೋರಿಗೆ ತುಂಬ ಬೆನಿಫಿಟ್ಸ್ ಇದೆ, ಯಾಕಂದರೆ ಸದ್ಯಕ್ಕೆ ಡೆವಲಪ್ ಆಗ್ತಾ ಇರೋದು ನಾರ್ತ್ ಬೆಂಗಳೂರು, ಅದರಲ್ಲಿ IVC ರೋಡ್ ತುಂಬ ಹೈಲೈಟ್ ಆಗಿರೋ ಲೊಕೇಶನ್. ಅಂಥ ಲೊಕೇಶನಲ್ಲಿ ನಾವು ಅಪ್ರೂವ್ಡ್ ಪ್ರಾಜೆಕ್ಟ್ನ ಮಾಡ್ತಾ ಇದ್ದೀವಿ. ಸೊ ಐ ವಿಶ್ ಹಿಮ್ ಆಲ್ ದ ವೆರಿ ಬೆಸ್ಟ್ ಫಾರ್ ಹಿಸ್ ಫ್ಯೂಚರ್ ಪ್ಲಾನ್ಸ್. ರಾಮಚಂದ್ರನ್, ಐ ಹ್ಯಾವ್ ಬಿನ್ ವರ್ಕಿಂಗ್ ಎಸ್ ಎನ್ ಎಕ್ಸಿಕ್ಯೂಟಿವ್ ಅಡ್ಮಿನಿಸ್ಟ್ರೇಷನ್ ವಿತ್ ಉನ್ನತಿ ಗ್ರೂಪ್ ಇಂಡಿಯನ್ ಕಾರ್ಪೊರೇಷನ್. ವರ್ ಪಾಪ್ಯುಲರ್ ಇನ್ ರಿಯಲ್ ಎಸ್ಟೇಟ್ ಪ್ರಾಪರ್ಟಿ ಡೆವಲಪ್ಮೆಂಟ್. ಇಟ್ ಇಸ್ ಇಮೆನ್ಸ್ ಪ್ಲೆಷರ್ ಟು ಬಿ ಇನ್ ಕಂಪನಿ ವಿತ್ ಮಿಸ್ಟರ್ ಗೋಪಿನಾಥ್, ಹೂ ಎಟ್ ಇಸ್ ಯಂಗ್ ಏಜ್ ಹ್ಯಾಸ್ ಬೀನ್ ವೆರಿ ಆ್ಯಕ್ಟಿವ್ ಆ್ಯಂಡ್ ಎನರ್ಜೆಟಿಕ್. ಐ ವಿಶ್ ಉನ್ನತಿ ಆ್ಯಂಡ್ ಮಿಸ್ಟರ್ ಗೋಪಿನಾಥ್ ಆಲ್ ದಿ ಸಕ್ಸಸ್. Hi, this is Meenal Soni. I'm working in Unnati from past 2 years as a sales coordinator, marketing sales coordinator. And Unnati is a very fast-growing company. Since I came here and past 2 years, I have seen many projects which has come up. So we are just planning to come with more and more, which will benefit more customer in that location, probably towards North Bangalore, which is very fast-moving area right this point of time. So we would like to benefit more and more customers with the kind of projects we are offering to them, where they can have their own plots in towards North Bangalore, which can benefit them in future, let's say for down the line scenario. And if I have to talk about our MD, that's Mr. L. Gopinath, he's a very friendly, dynamic and supportive person, where he had supported us all the time so far, and we are wishing him all the best for the upcoming projects which we have launched now. So I just wish them a best future ahead and good luck for whatever he does. Nam MD bagge maatadbeku andre avrinda nanu 5 varshinda ille kelsa maartta idini. ಅಲ್ಲಿನಿಂದ ನಾನು ಏನೇನು ಕಲ್ತಿದ್ದೀನಿ ಅನ್ನೋದು ಇವತ್ತು ಎಲ್ಲರಿಗೂ ಜನ ಬರ್ತಾ ಇರೋ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಐ ಮೀನ್ ಕಸ್ಟಮರ್ಸ್ ಆಗಲಿ ಮತ್ತು ಇನ್ನೊಬ್ಬರಾಗಲಿ ಅವ್ರ ಜೊತೆಲಿರೋರಾಗಲಿ ಎಲ್ಲರಿಗೂ ನಾನು ಒಂದು ಸ್ಟೇಜಲ್ಲಿ ನಾನು ಪರಿಚಯ ಮಾಡಿಸ್ಕೊತಾ ಇದ್ದೀನಿ ಅಂದರೆ ಅದು ಖಂಡಿತ ನಮ್ಮ ಗೋಪಿನಾಥ್ ಅವರಿಂದಾನೆ. ಇವತ್ತು ನಾನು ಈ ಸ್ಟೇಜಲ್ಲಿ ಇದ್ದೀನಿ ಅಂದ್ರೂ ಖಂಡಿತ ಅವ್ರ ಮೂಲಕನೇ ಅಂತ ಹೇಳ್ತೀನಿ. ನಾವು ಮಾಡ್ತಾ ಇರೋ ಪ್ರಾಜೆಕ್ಟ್ಸ್ ಆಗಲಿ ಮತ್ತು ನಾವು ಏನಾದ್ರು ಅಮ್ಯುನಿಟೀಸ್ ಕೊಡ್ತಾ ಇದ್ದೀವಿ, ಯಾವ ಥರ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೀವಿ, ಇದೆಲ್ಲ ಎಲ್ಲರಿಗೂ ಜನಗೂ ಗೊತ್ತಾಗಲಿ, ನಾವು ಏನು ಏನದ್ರಲ್ಲಿ ಸ್ಪೆಷಲ್ ಇದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ನಾವು ಮಾಡ್ತಾ ಇರೋ ಪ್ರಾಜೆಕ್ಟ್ಸ್ ಎಲ್ಲದೂ ಬೆನಿಫಿಟ್ ರೇಟ್ ಕೊಡ್ತೀವಿ, ಬೆನಿಫಿಟ್ ಐ ಮೀನ್ ಎಮ್ಯುನಿಟೀಸ್ ಎಲ್ಲ ಚೆನ್ನಾಗಿ ಕೊಡ್ತೀವಿ. ಯಾರೇ ಲೇಔಟ್ಸ್ ಮಾಡ್ತಾ ಇದ್ರು ಬಿಗ್ ಡೆವಲಪರ್ಸ್ ಅಂತ ಹೇಳ್ಕೊಳ್ಳೋ ಅಂಥ ಸ್ಟೇಜ್ ನಾವು ಹೋಗಬೇಕಂತ ಖಂಡಿತ ಪ್ರಯತ್ನ ಪಡ್ತಾ ಇದ್ದೀವಿ. So we need all of your support. Thank you for that. On behalf of entire Unnati team, we wish our MD all the very best. ಸೊ ನಿಮ್ಮ ಬಗ್ಗೆ ಸಾಕಷ್ಟು ಜನ ಮಾತ್ರ ಅಲ್ಲ, ನಿಮ್ಮ ಸ್ಟಾಫ್ ಕೂಡ ಬಹಳಷ್ಟು ಅಪ್ರಿಷಿಯೇಷನ್ ಕೊಡ್ತಾ ಇದ್ದಾರೆ. ಹಾಗೆಯೇ ನೀವು ಬೆಂಬಲದ ಬಗ್ಗೆ ಹೇಳ್ತಾ ಇದ್ರೆ ನಿಮ್ಮ ಸ್ಟಾಫ್ ಬೆಂಬಲ ಕೊಡ್ತಾರೆ, ಸ್ನೇಹಿತರು ಬೆಂಬಲಿಸಿದರು, ಹಾಗೆಯೇ ಕುಟುಂಬದವರು ಕೂಡ ನಿಮಗೆ ಸಾಕಷ್ಟು ಬೆಂಬಲವನ್ನು ನೀಡಿದ್ದಾರೆ ಅಂತೇಳಿ, ಯಾವ ಥರ ಆ ಬೆಂಬಲ ಸಿಕ್ಕಿದೆ ನಿಮಗೆ ಅಂತ ಹೇಳ್ಬೋದು ಸರ್? ಮೊದಲಿಗೆ ಅವರಿಗೆಲ್ಲ ಧನ್ಯವಾದ ಹೇಳ್ತೀನಿ, ಯಾಕಂದರೆ ಅವರ ಬೆಂಬಲ ಇಲ್ಲ ಅಂದರೆ ನಾನು ಇಲ್ಲಿವರೆಗೂ ಬರುವಂಥ ಈ ಒಂದು ಸಣ್ಣ ಸಾಧನೆ ನೀವೇನು ಗುರುತಿಸಿದ್ದೀರಾ, ಇನ್ನೂ ತುಂಬ ನೋಡಬೇಕಾಗಿದೆ, ಸಾಧನೆ ಮಾಡಬೇಕಾಗಿದೆ. ಈ ಸಾಧನೆಯಲ್ಲಿ ಈ ಇರುವೆಯಷ್ಟು ಸಾಧನೆ ಅಂತಾರಲ್ಲ, ಆ ಒಂದು ಸಾಧನೆಗೆ ನನಗೆ ಅವರು ಕೊಟ್ಟಿರುವಂಥ ಸಹಕಾರಕ್ಕೆ ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಅವರಿಂದ ಆ ಒಂದು ಬೆಂಬಲ ಸಿಗಲಿಲ್ಲ ಅಂದರೆ ಇಷ್ಟು ಕೆಲಸ ಮತ್ತು ಈ ಒಂದು ಯೋಜನೆಗಳು ಇದು ಮಾಡೋದಕ್ಕೆ ನಮಗೆ ಪ್ರಯತ್ನ ಆಗ್ತಾ ಇರಲಿಲ್ಲ ಅನ್ಸುತ್ತೆ. ಸೊ ಕೊಟ್ಟಿದ್ದಾರೆ, ಆ ಒಂದು ಕೊಟ್ಟಿರುವಂಥ ಸಹಕಾರದಲ್ಲಿ ನಾವು ಈ ಸ್ಥಿತಿಯಲ್ಲಿರ್ತೀವಿ. ಒಬ್ಬ ಪುರುಷನ ಸಾಧನೆಯ ಹಿಂದೆ ಒಬ್ಬಳು ಹೆಣ್ಣು ಇರ್ತಾಳೆ ಅಂತ ಹೇಳ್ತಾರೆ, ಸೊ ನಿಮ್ಮ ಹಿಂದೆ ಯಾರಿದ್ದಾರೆ? ಖಂಡಿತ ಹೆಣ್ಣು ಅಂದರೆ ಇನ್ನು ನಮ್ಮ ಪತ್ನಿ ಹೆಂಡತಿ ವೈಫ್ ಅಂತ ಏನಂತಾರೆ ಅವರಿದ್ದಾರೆ. ಸೊ ಅವರೊಂದು ಸಹಕಾರ ನಿಮ್ಗೆ ಗೊತ್ತೇ ಇದೆ, ನಾವು ಎಷ್ಟೋ ಟೆನ್ಷನ್ ಅಂತೀವಿ, ಈ ಟೆನ್ಷನ್ಸು ಕೆಲಸ ಕಾರ್ಯದ ವಿಳಂಬಗಳು
ಮತ್ತು ಅದರದ್ದು ಆಗುವಂಥ ತೊಂದರೆಗಳು ಇದನ್ನೆಲ್ಲ ನಾವು ತಗೊಂಡು ಮನೆಗೆ ಹೋಗ್ತೀವಿ. ಮನೆಯಲ್ಲಿ ಇದನ್ನು ನಾವು ಯಾವುದನ್ನು ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಆದರೂ ಅವರು ಕೊಡುವಂಥ ಆ ಮನೆಗೆ ಹೋಗಿ ನಾವು ಅಲ್ಲಿ ಆ ಒಂದು ಟೈಮ್ನ ನಾವು ಇರುವುದೇ ಮನೇಲಿ ಕಮ್ಮಿ, ಆ ಟೈಮ್ನ ಸ್ಪೆಂಡ್ ಮಾಡ್ತೀವಲ್ಲ. ಸೊ ಆ ಟೈಮಲ್ಲಿ ನಮಗೆ ಯಾವುದೇ ರೀತಿ ಆ ಒಂದು ಎಲ್ಲ ಒಂದು ರೀತಿಯಲ್ಲೂ ಸಹಕಾರ ಕೊಟ್ಟಿದ್ದಾರೆ. ಸೊ ನಾನು ಬೆಳಗ್ಗೆ ಆಫೀಸ್ಗೆ ಬರೋದಕ್ಕೂ ಮತ್ತು ಆಫೀಸಿಂದ ರಾತ್ರಿ ಹೋಗೋದಕ್ಕೂ ಎಲ್ಲ ರೀತಿಯಲ್ಲೂ ಅವರು ಸಹಕಾರ ಕೊಟ್ಟಿದ್ದಾರೆ. ಓಕೆ, ಸೊ ಇವಾಗ ಹೆಂಡತಿ ಮುಂದೆ ಅಂದರೆ ನಿಮ್ಮ ಹಿಂದೆ ಬಾಲ್ಯ ಹೇಗಿತ್ತು, ನಿಮ್ಮ ತಂದೆ ತಾಯಿ ಹೇಗಿದ್ರು, ನಿಮ್ಮ ಜೊತೆ ಯಾರಿದ್ರು? ನನಗೆ ನಮ್ಮ ತಂದೆ ಬಂದು ಮೊದಲಿಗೆ ನಮ್ಮ ತಂದೆ ತಾಯಿಗೆ ಮೂರು ಜನ ಮಕ್ಕಳು, ಇಬ್ಬರು ಹಿರಿಯರಿದ್ದಾರೆ, ನನ್ನ ಅಕ್ಕಂದಿರು, ಅವರಿಗೆ ಮದುವೆ ಆಗಿದೆ. ನನಗೆ 15 ವರ್ಷ ಇದ್ದಾಗ ನಮ್ಮ ತಂದೆ ತೀರ್ಕೊಂಡ್ರು. ತದನಂತರ ನಮ್ಮ ತಾಯಿಯವರೇ ನಮ್ಮನ್ನು ಸಾಕಿ ಸಲಹಿ ಅವರು ನಮ್ಮನ್ನು ಪೋಷಣೆ ಮಾಡಿದ್ರು. ಇದಕ್ಕಿಂತ ಹೆಚ್ಚಾಗಿ ನನಗೆ ತುಂಬ ಒಂದು ರೋಲ್ ಮಾಡಲ್ಲು ಮತ್ತು ನಮಗೆ ಒಂದು ಪೋಷಣೆ ಅಂತ ಕೊಟ್ಟವರು ನಮ್ಮ ಮಾವಂದಿರು, ಇಬ್ಬರು ಮಾವಂದಿರಿದ್ದಾರೆ, ಇಬ್ಬರು ಸೋದರ ಅವರು ನಮಗೆ ಹೆಚ್ಚಾಗಿ ನಮಗೆ ಪೋಷಣೆ ಮಾಡಿದ್ರು ಮತ್ತು ನಮ್ಮನ್ನು ಒಂದು ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಯಾಗಿ ನಮ್ಮನ್ನು ರೂಪಿಸಿದ್ರು. ಸೊ ಅವರಿಗೆ ಒಂದು ಧನ್ಯವಾದ ಹೇಳ್ತೀನಿ. ನನ್ನ ಎಜುಕೇಷನು ನಾನು ಅಂಥ ಎಜುಕೇಷನ್ ಏನು ನಾನು ಪೂರ್ತಿ ಮಾಡಲಿಲ್ಲ. ನಾನು ಒಂದು 8ನೇ ಕ್ಲಾಸ್ ಪೂರ್ತಿ ಮಾಡಿ ಒಂದು 9ನೇ ಕ್ಲಾಸ್ನ ಮಧ್ಯಕ್ಕೆ ಬಿಟ್ಟೆ. ಸೊ ಆ ಸಮಯದಲ್ಲಿ ನಮ್ಮ ಆರ್ಥಿಕ ಸ್ಥಿತಿ ಇದು ಚೆನ್ನಾಗಿರಲಿಲ್ಲ. ಸೊ ಆ ಒಂದು ಕಾರಣಕ್ಕೆ ನಾನು ಆ ಒಂದು ಕೆಲಸಕ್ಕೆ ಅನ್ನೋದು ನಾನು ಬಂದು 9ನೇ ಕ್ಲಾಸ್ ಅರ್ಧಕ್ಕೆ ಬಿಟ್ಟು ನಾನು ಕೆಲಸಕ್ಕೆ ಬಂದೆ. ಸೊ ಈಗ ನಾವು ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಅದಕ್ಕಿಂತ ಮುಂಚೆ ಮಾತಾಡ್ತಾ ಇದ್ವು. ಸೊ ಇಷ್ಟೆಲ್ಲ ಕಷ್ಟಪಟ್ಟು ಈ ಸಾಧನೆ ಹಾದಿಯಲ್ಲಿ ಇಷ್ಟೆಲ್ಲ ಮುಂದುವರೆದು ಈಗ ಬೇರೆ ಬಿಸ್ನೆಸ್ಸಲ್ಲಿದ್ದರೆ ಈಗ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಕಂಡುಕೊಂಡು ಈ ಪ್ರಾಜೆಕ್ಟನ್ನು ನಡೆಸ್ತಾ ಇದ್ದೀರಾ. ಈಗ ಬೆಂಗಳೂರು ಸುತ್ತಮುತ್ತ ಈ ಪ್ರಾಜೆಕ್ಟ್ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಮುಂದೆ ನೀವು ಈ ಪ್ರಾಜೆಕ್ಟನ್ನು ಕರ್ನಾಟಕದಾದ್ಯಂತ ವಿಸ್ತರಿಸುವ ಯಾವುದಾದ್ರೂ ಪ್ಲಾನ್ಸ್ ಇದೆಯಾ? ಖಂಡಿತ ಇದೆ. ಅದಕ್ಕೆ ಎಲ್ಲ ಒಂದು ಸಹಕಾರ ಮತ್ತು ಮುಖ್ಯವಾಗಿ ಹೇಳಬೇಕು ಅಂದರೆ ನಮಗೆ ಕಸ್ಟಮರ್ ಇಸ್ ಗಾಡ್ ಅಂತೀವಲ್ಲ, ಆ ಕಸ್ಟಮರ್ ಗಾಡ್ಗಳು ನಮ್ಮನ್ನು ಪ್ರೋತ್ಸಾಹಿಸಿದ್ರೆ ಕರ್ನಾಟಕ ಪೂರ್ತಿ ಏನು ಇಂಡಿಯಾ ಭಾರತ ಪೂರ್ತಿನೂ ನಾವು ಮಾಡುವಂಥ ಯೋಚನೆ ಅಂತೂ ಇದೆ, ಅದು ಆಗಲಿ ಅಂತ ನಾವು ಆಶಿಸ್ತೀವಿ. ವಿಲ್ಲಾ ಬಗ್ಗೆ ಹೇಳ್ತಾ ಇದ್ರೆ ಯಾವಾಗದಿಂದ ವಿಲ್ಲಾ ಬಗ್ಗೆ ಪ್ರಾಜೆಕ್ಟ್? ನಾವು ಈಗೊಂದು ವಿಲ್ಲಾ ಪ್ಲಾಟ್ಸ್ ಅಂತ ಮಾಡ್ತಾ ಇದ್ದೀವಿ. ಇದನ್ನು ಈ ಒಂದು ಯೋಜನೆಯಲ್ಲೇ ಅದನ್ನು ಒಂದು ಮಧ್ಯಾವಧಿ ಏನಿದೆ ಅದು ತದನಂತರ ಅದನ್ನು ವಿಲ್ಲಾ ಪ್ಲಾಟ್ಸ್ನ ವಿಲ್ಲಾ ಆಗಿ ಕನ್ವರ್ಟ್ ಮಾಡೋ ಒಂದು ಯೋಚನೆ ಇದೆ. ಅದರ ಪರವಾಗಿ ಕೆಲವು ಆ ಒಂದು ಕೆಲಸಗಳು ನಡೀತಾ ಇದೆ. ಸೊ ವಿಲ್ಲಾ ಬಗ್ಗೆ ನಿಮ್ಮ ಪ್ಲಾನ್ಸ್ ಹೇಗಿದೆ, ಯಾವ ಥರ ಇರಬೇಕು ಅದೆಲ್ಲ ಅಂತ? ನನಗೂ ಒಂದು ಮನೆ ಅನ್ನೋದಾದರೆ ಈ ಥರ ಇರಬೇಕು ಅನ್ನೋ ಒಂದು ಎಲ್ಲರಿಗೂ ಒಂದು ಆಸೆ ಅನ್ನೋದಾದರೂ ಇರುತ್ತಲ್ಲ, ಆ ಒಂದು ಆಸೆ ನಮ್ಮಲ್ಲಿ ಪೂರೈಸಬೇಕು ಅನ್ನೋ ಒಂದು ಯೋಚನೆ ನಮಗೆ. ಓಕೆ ಸರ್, ಇವಾಗ ಸಾಮಾನ್ಯ ಜನರಿಗೆ ನೀವು ಈ ಪ್ರಾಜೆಕ್ಟ್ ಬಗ್ಗೆ ಏನು ಹೇಳ್ತೀರಾ? ನಾನು ಸಾಮಾನ್ಯ ಜನಕ್ಕೂ ಒಂದು ಹೇಳೋಕ್ಕೆ ಇಷ್ಟಪಡ್ತೇನೆ. ಈಗ ಅವರಲ್ಲಿ ಏನು ಅವರು ಕಷ್ಟಪಟ್ಟು, ಇಲ್ಲ ಒಬ್ಬ ವ್ಯಾಪಾರಸ್ಥ ಆಗಿರ್ಬೋದು, ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಆಗಿರ್ಬೋದು, ಪ್ರತಿಯೊಬ್ಬರಿಗೆ ಅವ್ರದ್ದೇ ಆದಂಥ ಒಂದು ಮನೆ, ಒಂದು ಸೈಟು, ನಿವೇಶನ ಏನಿರ್ತದೆ ಇದೆಲ್ಲ ತಗೋಬೇಕು ಅನ್ನೋದು ಎಲ್ಲರಿಗೂ ಒಂದು ಮಹತ್ವಾಕಾಂಕ್ಷೆ. ಸೊ ಅವರು ಸೈಟ್ ತೊಗೊಳ್ಬೇಕು ಅಂತ ಒಂದು ಯೋಜನೆ ಇದ್ದರೆ ಸೊ ಎಲ್ಲ ಮೂಲೆಗಳಲ್ಲೂ ಅದು ಸಾಧ್ಯವಾಗೋದಿಲ್ಲ. ಸೊ ಈ ಒಂದು ಬೆಂಗಳೂರು ಉತ್ತರ ಅಂತ ಏನು ಹೇಳ್ತೀವಿ, ಈಗ ಹೊಸ ಬೆಂಗಳೂರು ಅನ್ನೋ ಈ ಒಂದು ಜಾಗದಲ್ಲಿ ಅವರೊಂದು ಸೈಟ್ ತೊಗೊಂಡ್ರೆ ಇನ್ನು ಒಂದು ತುಂಬ ಒಂದು 5-10 ವರ್ಷಗಳ ಕಾಲದಲ್ಲಿ ನಾವು ಈಗ ನೋಡಿದ್ದೀವಿ, ಈ ಮುಂಚೆ ಒಂದು 10 ವರ್ಷ ಅವಧಿ ಹಿಂದೆ ಈ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ವೈಟ್ ಫೀಲ್ಡು ಈ ಒಂದು ಕ್ಷೇತ್ರಗಳಲ್ಲಿ ಏನು ಅಭಿವೃದ್ಧಿ ನೀವು ಈ ಬೆಂಗಳೂರು ಜನ ನೋಡಿದರೆ, ಮತ್ತು ಈ ಎಲೆಕ್ಟ್ರಾನಿಕ್ ಸಿಟಿ ಅಂದರೆ ಇಡೀ ಪ್ರಪಂಚನೇ ನೋಡುವಂಥ ಜಾಗ ಆಗಿದೆ. ಸೊ ಇದಕ್ಕಿಂತ ಒಂದು 10 ಮೇಲ್ಪಟ್ಟು ಈ ಒಂದು ಜಾಗಗಳಲ್ಲಿ ಈ IT ಪಾರ್ಕ್ಸು, ಸೆಜ್ಜು, ಬಿಸ್ನೆಸ್ ಪಾರ್ಕು, ಹಾರ್ಡ್ವೇರ್ ಟೆಕ್ ಪಾರ್ಕು ಮತ್ತು ಏರೋ ಸೆಜ್ಗಳು ಇವೆಲ್ಲ ಬರ್ತಾ ಇರೋದ್ರಿಂದ ಮಹತ್ತರವಾಗಿ ಒಂದು ಅಭಿವೃದ್ಧಿ ಕೆಲಸಗಳು ಇಲ್ಲಿ ಆಗ್ತಾ ಇದೆ. ಸೊ ಈ ಒಂದು ಬೆಂಗಳೂರು ನಾರ್ತ್ನ ಇವರು ಚೂಸ್ ಮಾಡಿದ್ರೆ ಇಲ್ಲಿ ಅವ್ರಿಗೆ ಅವರು ತಗೊಳಕ್ಕಂಥ ಸೈಟ್ಗಳಿಗೆ ಒಳ್ಳೆ ಬೆಲೆ, ಒಳ್ಳೆ ಮೌಲ್ಯನೂ ಸಿಗುತ್ತೆ ಅಂತ ನಾನು ಅವ್ರಿಗೊಂದು ಸಜೆಷನ್ ಕೊಡ್ತೇನೆ. ಇದು ಕಸ್ಟಮರ್ಸ್ಗೆ ಏನಾದರೂ ಇನ್ಸ್ಟಾಲ್ಮೆಂಟ್ ಫೆಸಿಲಿಟಿ ಏನಾದರೂ ಇದೆಯಾ ಪರ್ಚೇಸ್ ಮಾಡೋದು? ಕಸ್ಟಮರ್ಗೆ ನಾವು ಒಂದು ಇನ್ಸ್ಟಾಲ್ಮೆಂಟ್ ಅಂತ ಕಂತುಗಳ ರೂಪದಲ್ಲಿ
ಕಟ್ಟುವಂಥ ಒಂದು ರೂಪದಲ್ಲಿ ಮುಂದೆ ಮಾಡುವ ಒಂದು ಯೋಜನೆ ಇದೆ. ಅದನ್ನು ಈ ಒಂದು 6 ತಿಂಗಳಲ್ಲಿ ಅದನ್ನು ಮಾಡುವಂಥ ಕೆಲಸನ ಮಾಡ್ತಾ ಇದ್ದೀವಿ. ಅದು ಬೇರೆ ಕಡೆ ಒಂದು ಜಾಗವನ್ನು ಗುರುತಿಸಿದ್ದೀವಿ, ಅದನ್ನು ಸ್ಟಾರ್ಟ್ ಮಾಡ್ತೀವಿ. ಸರ್, ನೀವು ಬಾಲ್ಯದಿಂದಲೂ ಬಹಳ ಕಷ್ಟದಿಂದ ಮೇಲೆ ಬಂದಿದ್ದೀರಾ, ಹಾಗೆಯೇ ಸಾಧನೆಯ ಹಾದಿಯಲ್ಲಿ ಸಾಧಕರಾಗಿ ಸಾಕಷ್ಟು ಕನಸುಗಳನ್ನು ನೀವು ಹೊತ್ಕೊಂಡಿದ್ದೀರಾ. ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ ಅಂತೇಳಿ ರಾಜ್ ನ್ಯೂಸ್ ಮೂಲಕ ನಾವು ಹಾರೈಸ್ತೇವೆ ಸರ್. ತುಂಬ ಧನ್ಯವಾದಗಳು. ನೀವು ನಮ್ಮನ್ನು ಈ ಒಂದು ವೇದಿಕೆಯಲ್ಲಿ ತಂದು ನಮಗೂ ಒಂದು ಒಳ್ಳೆಯ ಅವಕಾಶ ಮಾಡಿಕೊಟ್ಟಿದ್ದೀರಿ ಈ ಜನಗಳ ಮುಂದೆ ಬರೋದಕ್ಕೆ. ಮತ್ತು ನಿಮ್ಮ ಒಂದು ರಾಜ್ ನ್ಯೂಸ್ಗೂ ಮತ್ತು ನಿಮಗೂ ಮತ್ತು ಈ ಕರ್ನಾಟಕದ ಜನತೆಗೂ ನನ್ನ ನಮಸ್ಕಾರ. ವೀಕ್ಷಕರೇ, ಇದು ಇವತ್ತಿನ ಸಾಧಕ ಕಾರ್ಯಕ್ರಮ. ಮುಂದಿನ ಸಾಧಕ ಕಾರ್ಯಕ್ರಮದೊಂದಿಗೆ ಮತ್ತೊಬ್ಬ ಸಾಧಕನೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಚಾನೆಲ್ ಚೇಂಜ್ ಮಾಡದೆ ನೋಡ್ತಾ ಇರಿ ರಾಜ್ ನ್ಯೂಸ್.